ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪಯಣ ಯಾವ ಕಡೆ ಸಾಗ್ತಾ ಇದೆ ಅಂತಂದ್ರೆ, ಚೆನ್ನಕೇಶವ ದೇವಸ್ಥಾನ ನೋಡೋಣ ಅಂತ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಎಂಟ್ರಿ ಟಿಕೆಟು ದೊಡ್ಡವ್ರಿಗೆ 20 ರೂಪಾಯಿ ಇದೆ. ಟಿಕೆಟ್ನ ನಾವು ಆನ್ಲೈನ್ ಮುಖಾಂತರನೇ ಪರ್ಚೇಸ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯಾದ ಕೌಂಟರ್ ಇಲ್ಲ. ಸೋಮನಾಥಪುರ ಮೈಸೂರಿಂದ ಸುಮಾರು 38 ಕಿಲೋಮೀಟರ್ ಮತ್ತು ಬೆಂಗಳೂರಿಂದ ಸುಮಾರು 135 ಕಿಲೋಮೀಟರ್ ಇದೆ. ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ದೇವಾಲಯ ಕಾವೇರಿ ನದಿ ದಂಡೆಯಲ್ಲಿದೆ. ಇದು ವೈಷ್ಣವ ಸಂಪ್ರದಾಯದ ಹಿಂದೂ ದೇವಾಲಯವಾಗಿದೆ. ಈ ಸೋಮನಾಥಪುರ ಪಟ್ಟಣವನ್ನು 13ನೇ ಶತಮಾನದಲ್ಲಿ ಸೋಮನಾಥ ಎಂಬ ಸೇನಾಧಿಪತಿಯಿಂದ ಸ್ಥಾಪಿಸಲ್ಪಟ್ಟಿದೆ ಅಂತ ಇಲ್ಲಿ ಹೇಳಲಾಗುತ್ತೆ. ದೇವಸ್ಥಾನದ ಇತಿಹಾಸವನ್ನು ಇಲ್ಲಿ ಹಳೆಗನ್ನಡದಲ್ಲಿ ಕೆತ್ತಿರೋದನ್ನು ಸಹ ನಾವು ನೋಡ್ಬೋದು. ಈ ಸೋಮನಾಥ ಸೇನಾಧಿಪತಿಯು 3ನೇ ಹೊಯ್ಸಳ ರಾಜ ನರಸಿಂಹ ಇವರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಸೋಮನಾಥಪುರದ ದೇವಸ್ಥಾನವನ್ನು 1258ನೇ ಇಸವಿಯಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ದೇವಾಲಯ ಬ್ರಿಟಿಷರಿಂದ ಹಲವಾರು ಬಾರಿ ದಾಳಿಗೆ ಒಳಗಾಗಿದೆ. ಆದ್ದರಿಂದ ಇದನ್ನು 14ನೇ ಶತಮಾನದಲ್ಲಿ ಮತ್ತು 20ನೇ ಶತಮಾನದಲ್ಲಿ 2 ಬಾರಿ ಮರುನಿರ್ಮಾಣ ಸಹ ಮಾಡಿದ್ದಾರೆ. ದೇವಸ್ಥಾನವು ಮುಖ್ಯವಾಗಿ 3 ಗೋಪುರಗಳನ್ನು ಹೊಂದಿದೆ. ದೇವಸ್ಥಾನ ಸುತ್ತ ಇಲ್ಲಿ ತೆರೆದ ಸ್ಥಳ ಸಹ ಸಾರ್ವಜನಿಕರಿಗಾಗಿ ಇದೆ. ಆವರಣದೊಳಗಡೆ ನಾವು ಕಲ್ಲಿನಿಂದ ಕೆತ್ತನೆ ಮಾಡಿರುವ 14 ನಾಗರ ವಿಗ್ರಹ ಮತ್ತು 58 ಯಕ್ಷಚಿತ್ರಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಈ ದೇವಸ್ಥಾನದ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿದೆ. ಈ ದೇವಸ್ಥಾನಕ್ಕೆ ಪೂರ್ತಿಯಾಗಿ ಬಳಪದ ಕಲ್ಲುಗಳನ್ನ ಬಳಸಿದ್ದಾರೆ. ದೇವಸ್ಥಾನದ ಕೆತ್ತನೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಇಲ್ಲಿ ಎಲ್ಲ ಆಕೃತಿಗಳು ನಮಗೆ ನಕ್ಷತ್ರಾಕಾರದಲ್ಲಿ ಕಾಣೋದನ್ನು ನಾವು ಗಮನಿಸ್ಬೋದು. ಮೊದಲೇ ಹೇಳಿದಂಗೆ ದೇವಸ್ಥಾನ ಬ್ರಿಟಿಷರ ದಾಳಿಗೆ ಒಳಗಾಗಿದ್ದರಿಂದ ಇಲ್ಲಿ ಮೂರ್ತಿಗಳು ಮತ್ತು ದೇವಸ್ಥಾನದ ಕೆಲವು ಭಾಗಗಳು ಭಿನ್ನ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಪೂಜೆ ಕಾರ್ಯಗಳು ನಡೆಯುವುದಿಲ್ಲ. ಈಗ ನಾವು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಇದ್ದೀವಿ. ಇಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಬೋದು. ಕಂಬಗಳನ್ನ ಮತ್ತು ಇಲ್ಲಿ ಕೆಲವು ಕೆತ್ತನೆ ಕಾರ್ಯಗಳನ್ನ ಆಗಿನ ಕಾಲದಲ್ಲಿ ಇಂಟರ್ನಾಕ್ ಸಿಸ್ಟಮ್ ಇಂದ ಜೋಡಣೆ ಮಾಡಿದ್ದಾರೆ.
ದೇವಸ್ಥಾನದ ಹೊರಗಡೆ ಮೇಲೆ ನಾವು ಹಲವಾರು ಕಲಾಕೃತಿಗಳನ್ನ ಸಹ ಇಲ್ಲಿ ನೋಡ್ಬೋದು. ಗೋಡೆ ಮೇಲೆ ನಾವು ಗೊಂಬೆಗಳ ಮೂಲಕ ನೀತಿ ಕಥೆಗಳು ಮತ್ತು ಪುರಾಣ ಕಥೆಗಳನ್ನ ಕೆತ್ತಿರೋದನ್ನ ಸಹ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಾವು 200 ನವಿಲಿನ ಚಿತ್ರಗಳನ್ನ ಕೆತ್ತಿರೋದನ್ನು ಸಹ ಗಮನಿಸಬಹುದಾಗಿದೆ. ವಿಷ್ಣುವಿನ ಅವತಾರದ ಅಂಶಗಳನ್ನ ಸಹ ಇಲ್ಲಿ ಕೆತ್ತನೆ ಕಾರ್ಯದಲ್ಲಿ ತೋರಿಸಿದ್ದಾರೆ. ಜನಸಾಮಾನ್ಯರ ಜೀವನ ಶೈಲಿ, ಹಬ್ಬದ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು, ಸಾಕು ಪ್ರಾಣಿಕರು, ಸೈನಿಕರು, ಯೋಧರು, ಹೀಗೆ ಹಲವಾರು ರೀತಿಯ ಜೀವನ ಶೈಲಿಯ ಕೆತ್ತನೆ ಕಾರ್ಯಗಳನ್ನ ಸಹ ನಾವಿಲ್ಲಿ ನೋಡ್ಬೋದು. ದೇವಸ್ಥಾನದ ಉಬ್ಬು ಗೋಪುರದ ಒಳಗಡೆ ನಾವು ಸುಮಾರು 90 ಬಗೆಯ ದೇವರ ಚಿತ್ರಗಳನ್ನ ಸಹ ನೋಡ್ಬೋದು. ನಾವು ಮುಖ್ಯವಾಗಿ ಯಾವ್ಯಾವ ದೇವರನ್ನ ನೋಡ್ಬೋದಪ್ಪ ಅಂತಂದ್ರೆ ಗಣೇಶ, ವೇಣುಗೋಪಾಲ, ಕೃಷ್ಣ, ಯೋಗ ನರಸಿಂಹ, ವಾರಾಹ, ಹೀಗೆ ಹಲವಾರು ರೀತಿಯ ನಾವು 90 ದೇವರುಗಳನ್ನ ಇಲ್ಲಿ ಕಾಣ್ಬೋದು. ಮೂರ್ತಿಗಳು ಭಿನ್ನ ಆಗಿರೋದನ್ನ ಸಹ ನಾವಿಲ್ಲಿ ಗಮನಿಸ್ಬೋದು. ಸೋಮನಾಥಪುರದ ಈ ಚೆನ್ನಕೇಶವ ದೇವಾಲಯವು ಭಾರತ ಸರ್ಕಾರದ ಅಧೀನದಲ್ಲಿದೆ. ದೇವಸ್ಥಾನವು ಪ್ರವಾಸಿಗರಿಗಾಗಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30 ತನಕ ಓಪನ್ ಇರುತ್ತೆ. ಇಲ್ಲಿಗೆ ಮುಗಿಸ್ತಾ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.